ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನನಗೆ 2-3 ಟೈಮ್ಸ್ ಕಮೆಂಟ್ಸ್ ಮಾಡಿದರು, ನೀವು ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಹೇಗೆ ಪೂಜೆ, ಅಡುಗೆ, ಮನೆ ಕೆಲಸ ಎಲ್ಲವನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಪ್ಲೀಸ್ ಶೇರ್ ಮಾಡಿಕೊಳ್ಳಿ, ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಮಂತಲ್ಲಿ 5 ಡೇಸ್ ಮಾರ್ನಿಂಗಿಂದ ನೈಟ್ವರೆಗೂ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಶೇರ್ ಮಾಡ್ಕೊಳ್ತಿದ್ದೀನಿ. ಮೊದಲು ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ದೇವ್ರ ಫೋಟೋ ನೋಡಿ ನಮಸ್ಕಾರ ಮಾಡ್ಕೊತೀನಿ. ದೇವ್ರ ಫೋಟೋನ ಅಂದರೆ ಮಂಟಪನ ಎಲ್ಲ ನಾನು ಟಚ್ ಮಾಡೋದಿಲ್ಲ, ಹಾಗೆ ನಾನು ನೋಡಿ ನಮಸ್ಕಾರ ಮಾಡ್ಕೊತೀನಿ. ಅದಾದಮೇಲೆ ನಾನು ನೆಕ್ಸ್ಟು ವಿಂಡೋ ಕರ್ಟನ್ಸ್ನ ಓಪನ್ ಮಾಡ್ತೀನಿ. ನೆಕ್ಸ್ಟು ನಾನು ಬಾಲ್ಕನಿ ಡೋರ್ ಓಪನ್ ಮಾಡಿ ಆ ಗ್ರೀನರಿನ ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ. ಅದಾದಮೇಲೆ ನೆಕ್ಸ್ಟು ಲೈಟ್ಸ್ ಏನಾದರೂ ಆನ್ ಮಾಡಿರ್ತೀವಲ್ಲ ಹಾಲಲ್ಲಿ ಎಲ್ಲ, ಅದನ್ನೆಲ್ಲ ಆಫ್ ಮಾಡ್ತೀನಿ. ಮತ್ತು ರೂಮಲ್ಲಿ ಈ ರೀತಿ ಎಲ್ಲ ಕರ್ಟನ್ಸ್ನು ಓಪನ್ ಮಾಡ್ತೀನಿ. ಅದಾದಮೇಲೆ ನಾನು ನೆಕ್ಸ್ಟು ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊತೀನಿ. ದೇವರಿಗೆ ಸಂಬಂಧಪಟ್ಟ ವಸ್ತುಗಳನ್ನಾಗಲಿ ಪೂಜಾ ಮಂಟಪನಾಗಲಿ ನನಗೇನನ್ನು ನಾನು ಟಚ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ನಾವು ಸುಮಾರು ದಿನಗಳಿಂದ ದೇವ್ರ ಪೂಜೆನ ಮಾಡ್ಕೊತಾ ಬಂದಿರ್ತೀವಿ. ಆ ಒಂದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬಂದಿರುತ್ತೆ ಪೂಜೆ ಮಾಡ್ತಾ ಮಾಡ್ತಾ ಮಾಡ್ತಾ. ಅದೆಲ್ಲ ನಾವು ಆ ಟೈಮಲ್ಲಿ ಏನಾದರೂ ಟಚ್ ಮಾಡಿದ್ರೆ ಆ ಶಕ್ತಿಯೆಲ್ಲ ಹೋಗುವಂಥ ಒಂದು ಚಾನ್ಸಸ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಏನು ಟಚ್ ಮಾಡೋಕ್ಕೆ ಹೋಗಲ್ಲ. ಅದಾದಮೇಲೆ ನಾನು ನೆಕ್ಸ್ಟ್ ಕಸ ಎಲ್ಲ ಗೂಡಿಸಿ ಆದಮೇಲೆ ನಾನು ಬೆಡ್ನ ಸೆಟ್ ಮಾಡ್ಕೊತೀನಿ. ನಾನು ಡೈಲಿ ನಾನು ಬೆಡ್ನ ಓದ್ರಿ ಮತ್ತು ಸೆಟ್ ಮಾಡ್ಕೊತೀನಿ. ಇದು 5 ಡೇಸ್ ಆದಮೇಲೆ ನಾನು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ವಾಶಿಗೆ ಹಾಕಿ ಬೇರೆ ಬೆಡ್ಶೀಟ್ನ ಹಾಕ್ತೀನಿ. 5 ಡೇಸ್ ಇದೇ ಬೆಡ್ಶೀಟ್ನ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಟಿಫನ್ನ ಮಾಡ್ಕೊಳ್ತೀನಿ. ನಾನು ಹಿಂದಿನ ದಿನ ನೈಟೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ, ನಾಳೆ ಬೆಳಗ್ಗೆ ಏನು ಟಿಫನ್ ಮಾಡಬೇಕು, ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಬೇಕು, ಮತ್ತು ನೈಟ್ಗೆ ಏನು ಅಡುಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ. ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಳೋದ್ರಿಂದ ನನ್ನ ಅಡುಗೆ ಕೆಲಸನ ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ. ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾನು ಅವತ್ತಿನ ಬೆಳಗ್ಗೆ ನಾನು ಫ್ರೈಡ್ ರೈಸ್ನ ಮಾಡ್ತಿದ್ದೀನಿ. ಅಂದರೆ ತರಕಾರಿಗಳೆಲ್ಲ ಹಾಕಿ, ಅಂದರೆ ನೌಕೋಲು ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಈ ರೀತಿ ಬಟಾಣಿ ಎಲ್ಲ ತರಕಾರಿಗಳನ್ನ ಹಾಕಿ ನಾನು ಒಂದು ಫ್ರೈಡ್ ರೈಸ್ನ ಮಾಡ್ತಿದ್ದೀನಿ. ಮಾಮೂಲಿಯಾಗಿ ಮನೆ ಕೆಲಸಗಳೆಲ್ಲ ಅದೇ ಸೇಮ್ ಮಾಡಲೇಬೇಕಾಗುತ್ತೆ. ಮನೆ ಕಸ ಗುಡಿಸೋದಾಗಲಿ ಮತ್ತು ಕರ್ಟನ್ನು, ಮೇನ್ ಆಗಿ ಮನೆ ಕಸ ಗುಡಿಸೋದು ಮತ್ತು ಪಾತ್ರೆ ಉಜ್ಜೋದು ಇವೆರಡು ಮೇನ್ ನಾನು ಮಾಡಿಕೊಂಡೇ ಮಾಡ್ಕೊತೀನಿ. ಈ ಅಡುಗೆ ವಿಚಾರಗಳು ಬಂದಾಗ ಸಮ್ ಟೈಮ್ ನನ್ನ ಹೆಲ್ತ್ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನಾನು ಅಡುಗೆಗಳನ್ನ ಮಾಡ್ಕೊತೀನಿ. ಒಂದು ಟೈಮ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ತರಿಸ್ಕೊಳೋದು ಮಾಡ್ತೀವಿ ನಾವು. ಆದಷ್ಟು ನಾನು ಹೆಲ್ತಿಯಾಗೇ ಮನೆಯಲ್ಲೇ ಕುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾವೇನಾದರೂ ಆಗಲ್ಲ ಅಂತಂದ್ಬಿಟ್ಟು ಮಲಗೋದಾಗಲಿ ಈ ರೀತಿ ಮಾಡಿದ್ರೆ ನಾವು ಆ್ಯಕ್ಟಿವ್ ಆಗಿ ಇರೋಕ್ಕೂ ಆಗಲ್ಲ. ಹಂಗಾಗಿ ನಾನು ಟ್ರೈ ಮಾಡ್ತೀನಿ ಆದಷ್ಟು ನಾನು ಅಡುಗೆ ಮಾಡ್ಕೊಳೋದಕ್ಕೆ, ಬಿಸಿ ಬಿಸಿಯಾಗಿ ಅಡುಗೆ ನಾವು ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಅಡುಗೆ ಮಾಡ್ಕೊಳೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಆಗಿಲ್ಲ ಅನ್ನೋ ಪಕ್ಷದಲ್ಲಿ ನಾನು ತರಿಸ್ಕೊಂಡು ತಿನ್ನೋದು ಮಾಡಿರ್ತೀವಿ. ಈ ದೇಶಗಳಲ್ಲೆಲ್ಲ ನಾನು ಗಿಡಗಳಿಗೆ ನೀರು ಹಾಕೋದಾಗಲಿ ಮತ್ತು ಬಾಗಿಲು ತೊಳೆಯೋದಾಗಲಿ ಈ ರೀತಿ ನಾನು ಯಾವ ಕೆಲಸವನ್ನು ಮಾಡಲ್ಲ. ಬರೀ ನಾನು ಮನೆ ಕಸ ಗುಡಿಸೋದು ಮತ್ತು ಪಾತ್ರೆ ಉಜ್ಜೋದು ಮತ್ತು ಅಡುಗೆ ಅಡುಗೆಗಳು ಅಷ್ಟೇ. ನಾನು ನನ್ನ ಹೆಲ್ತ್ ಹೆಂಗಿರುತ್ತೋ ಆ ರೀತಿ ಮಾಡ್ಕೊತೀನಿ. ತುಂಬ ರೆಸ್ಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ, ಬೇರೆ ಯಾವುದೇ ಕೆಲಸವನ್ನು ನಾನು ಮಾಡಲ್ಲ. ಟಿಫನ್ನೆಲ್ಲ ರೆಡಿ ಮಾಡಿ ಆಯಿತು. ಫ್ರೈಡ್ ರೈಸು ಆ ಟೈಮಲ್ಲಿ ಕಪ್ಪು ಮೆಣಸಿನಕಾಳು ಮತ್ತು ವೈಟ್ ಮೆಣಸಿನಕಾಳು ಪುಡಿ ಪೌಡರ್ ಉದುರಿಸಿ ಮಾಡಿರೋಂಥ ಟಿಫನ್ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ನೆಕ್ಸ್ಟ್ ಪಾತ್ರೆನ ವಾಶ್ ಮಾಡ್ಕೊಂಬಿಡ್ತೀನಿ. ಟಿಫನ್ನೆಲ್ಲ ಆದಮೇಲೆ ಕಾಫಿ ಆಗಲಿ ಟೀ ಆಗಲಿ ಎಲ್ಲ ಕುಡಿದು ಪಾತ್ರೆಗಳನ್ನ ವಾಶ್ ಮಾಡ್ಕೊಂಬಿಡ್ತೀನಿ. ನಾನು ಆಗಲೇ ಪಾತ್ರೆನ ವಾಶ್ ಮಾಡಿ ಇಟ್ಕೊಂಬಿಡ್ತೀನಿ, ಯಾಕಂದರೆ ಸ್ವಲ್ಪ ರೆಸ್ಟ್ ಮಾಡೋಣ ತಿಂದಿದ್ದೀವಲ್ಲ ಅಂತಂದ್ಬಿಟ್ಟು ಹೋಗಿ ಮಲಗಿದ್ವಿ ಅಂತಂದರೆ 2-3 ಅವರ್ಸ್ ಹಾಗೆ ಮಲ್ಕೊಂಬಿಡ್ತೀವಿ, ಆಗಲ್ಲ ಅಂತಂದ್ಬಿಟ್ಟು. ಅದೇ ಒನ್ಸ್ ನಾವು ಎಲ್ಲ ಕೆಲಸನ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 11 ಗಂಟೆಗೆಲ್ಲ ನಾವು ಕೆಲಸ ಮುಗಿಸಿದ್ವಿ ಅಂತಂತಂದರೆ ಒಂದು 1 o'clockವರೆಗೂ 2 hoursವರೆಗೂ ನಾವು ಆರಾಮಾಗಿ ರೆಸ್ಟ್ ಮಾಡ್ಬೋದು.
ಹಾಗೆ ನಾನು ಈ ಡೇಸಲ್ಲಿ ಯಾವುದೇ ಕ್ಲೀನಿಂಗ್ ಕೆಲಸ ಅಂತಂದರೆ ಟಿ ವಿ ಒರೆಸೋದು, ಫ್ರಿಜ್ ಒರೆಸೋದು, ಮೇನ್ ಫ್ರಿಜ್ ಮೇಲೆ ಧೂಳು ಆ ರೀತಿ ಇರುತ್ತೆ, ಅದನ್ನು ಹಂಗೆ ಒರೆಸ್ಕೊ ಸುಮ್ಮನೆ ಹಂಗೆ ಒರೆಸ್ಕೋಬೋದು. ಇನ್ನು ಬಿಟ್ಟರೆ ಬೇರೆ ಯಾವುದೇ ಕ್ಲೀನಿಂಗ್ ಕೆಲಸನ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ 5 ಡೇಸ್ ಆದಮೇಲೆ ನೆಕ್ಸ್ಟು ನಾವೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಅಂತನ್ನೋದಕ್ಕೋಸ್ಕರ. ನೆಕ್ಸ್ಟ್ ನಾನು ಮಧ್ಯಾಹ್ನಕ್ಕೆ ಹಾಗೆ ಒಂದು ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ರೈಸು ಮತ್ತು ಸಾಂಬಾರನ್ನ ಮಾತ್ರ ಮಾಡ್ಕೊತೀನಿ. ಅಕ್ಕಿನ ನಾನು ತೊಳೆದುಬಿಟ್ಟು ಒಂದು 10 ಮಿನಿಟ್ಸ್ ನೆನೆಯೋದಕ್ಕೆ ಬಿಡ್ತೀನಿ, ಯಾಕಂದರೆ ಅನ್ನ ಒಂದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಒದಗುತ್ತೆ, ಅದಾದಮೇಲೆ ಗ್ಯಾಸು ನಮಗೆ ಒಂದು ಸ್ವಲ್ಪ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವಾಗೂ ಅಷ್ಟೇ ಈ ರೀತಿ ಮಾಡ್ತೀನಿ. ಅದಾದಮೇಲೆ ನನ್ನ ಬೇಳೆ ಇವತ್ತು ಮೂಲಂಗಿ ಸಾಂಬಾರು ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಬೇಳೆ ಎಲ್ಲ ತೊಳೆದು ಮತ್ತು ಈರುಳ್ಳಿ, ಟೊಮೆಟೊ ಹಣ್ಣು, ಸ್ವಲ್ಪ ಉಪ್ಪು, ಅರಶಿನದ ಪುಡಿ, ಒಂದು ಸ್ವಲ್ಪ ಏನಂತಾರೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ನಾನು ಮೂಲಂಗಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಮೊದಲು ಈ ವಿಡಿಯೋ ಮಾಡೋದಕ್ಕೆ ನನಗೊಂದು ಸ್ವಲ್ಪ ಮಾಡಬೇಕಾ ಬೇಡವಾ ಅನ್ನೋ ಮನಸ್ಸಿತ್ತು. ಅದಾದಮೇಲೆ ನನಗೆ ಕೆಲವೊಂದಷ್ಟು ಒಂದಿಬ್ಬರು ಮೂವರು ಸಜೆಷನ್ ತಗೊಂಡೆ, ಅಂದರೆ ನನ್ನ ಅತ್ತಿಗೆ ಆಗಿರ್ಬೋದು ಮತ್ತು ನಮ್ಮ ಹಸ್ಬೆಂಡು, ಈ ರೀತಿ ಅವರ ಸಜೆಷನ್ ತಗೊಂಡೆ. ಇದು ಯೂಸ್ಫುಲ್ ಆಗುತ್ತೆ, ಮಾಡ್ಬೋದು, ಹೇಳ್ಕೋಬೋದು, ಎಲ್ಲರಿಗೂ ಗೊತ್ತಿರಲಿ ಇದ್ರ ಬಗ್ಗೆ, ಒಂದು ಸ್ವಲ್ಪ ಅವ್ರಿಗೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವರೆಲ್ಲ ಹೇಳಿದ್ಮೇಲೆ ನಾನು ಈ ವಿಡಿಯೋನ ನಾನು ಮಾಡೋ ಪ್ರಯತ್ನ ಮಾಡಿದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ರೈಸು ಮತ್ತು ಮೂಲಂಗಿ ಸಾಂಬಾರನ್ನ ಮಾಡಿಕೊಂಡೆ. ನಾನು ಈ ಟೈಮಲ್ಲಿ ಬೇರೆ ಅಂದರೆ ಮಸಾಲೆ ಸಾಂಬಾರುಗಳು ಅವೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಯಾವ ಸಾಂಬಾರು ಮುಗಿಯುತ್ತೋ ಆ ಸಾಂಬಾರು ನಾನು ಮಾಡಿಬಿಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಪಾತ್ರೆಗಳು ಬಿದ್ದಿರುತ್ತೆ, ಅಂದರೆ ನಾವೆಲ್ಲ ಸಾಂಬಾರು ರೈಸು ಮಾಡಿ ತಿಂದು ಎಲ್ಲ ಪಾತ್ರೆಗಳು ಬಿದ್ದಿರುತ್ತೆ, ಆ ಪಾತ್ರೆಗಳನ್ನ ಅವಾಗೇ ನಾನು ಉಜ್ಜಿಟ್ಕೊಂಡ್ಬಿಡ್ತೀನಿ. ಈ ಕೆಲಸ ಕಂಪ್ಲೀಟ್ ಮಾಡಿದ್ವಿ ಅಂತಂದರೆ ಇನ್ನೊಂದು ನೆಕ್ಸ್ಟು ಅಡುಗೆ ಮಾಡೋಷ್ಟರಲ್ಲಿ ಅಂದರೆ ಇಲ್ಲಾಂದರೆ ಕಾಫಿ ಟೀ ಕುಡಿಯೋಷ್ಟರಲ್ಲಿ ಇನ್ನೊಂದು 2 ಅವರ್ಸ್ ಆದರೂ ರೆಸ್ಟ್ ಮಾಡ್ಬೋದು ನಾವು. ಮತ್ತು ನೈಟ್ಗೆ ನಾನು ಮುದ್ದೆನ ಮಾಡ್ತಿದ್ದೀನಿ. ಮಧ್ಯಾಹ್ನ ಮಾಡಿರುವಂತಹ ಮೂಲಂಗಿ ಸಾಂಬಾರು ಮತ್ತು ರೈಸು ಇರುತ್ತೆ, ಅದ್ರ ಜೊತೆಗೆ ಬೇರೆ ಏನೇನು ಮಾಡೋಕ್ಕೆ ಹೋಗಲ್ಲ. ಮುದ್ದೆ ಒಂದು 5 to 10 ಮಿನಿಟ್ಸ್ ಅಷ್ಟರಲ್ಲಿ ಮುದ್ದೆ ಆಗೋಗುತ್ತೆ, ಮುದ್ದೆನ ರೆಡಿ ಮಾಡಿಬಿಡ್ತೀನಿ. ಆದಷ್ಟು ನಾನು ಈ ಟೈಮಲ್ಲಿ ತುಂಬ ರೆಸ್ಟ್ ಮಾಡ್ತೀನಿ. ನಮಗೆ ಮಂತೆಲ್ಲ ಕೆಲಸಗಳನ್ನ ಎಲ್ಲ ಮಾಡಿರ್ತೀವಿ, ನಮಗೂ ಟೈರ್ಡ್ ಆಗಿರುತ್ತೆ, ಈ ಟೈಮಲ್ಲಿ ನಾನು ತುಂಬ ರೆಸ್ಟ್ ಮಾಡ್ತೀನಿ. ಇನ್ನೊಂದು ಏನು ಅಂತಂತಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಜ್ವರ ಬಂತು ಅಂತಂತಂದರೆ ನಾವು ಜ್ವರದಲ್ಲೇ ಕೆಲಸ ಮಾಡ್ತಿದ್ರೆ ನಮ್ಮ ಹೆಲ್ತ್ ಇನ್ನೂ ಹಾಳಾಗ್ತಾ ಇರುತ್ತೆ, ಇನ್ನೂ ಹದಗೆಡ್ತಾ ಇರುತ್ತೆ. ಅದೇ ನಾವು ಒಂದು 2-3 ಡೇಸ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾವು ರಿಕವರಿ ಆದಮೇಲೆ ಕೆಲಸ ಮಾಡಿದ್ರೆ ಕೆಲಸನೂ ಆ್ಯಕ್ಟಿವ್ ಆಗಿ ಮಾಡ್ತೀವಿ, ಅದಾದ ನಮಗೂ ಬಾಡಿಗೂ ರೆಸ್ಟ್ ಇರುತ್ತೆ. ಅದೇ ರೀತಿಯಾಗಿ ಇದು ಅಷ್ಟೇ, ಆ ಟೈಮಲ್ಲಿ ನಾವು ಏನು ಕೆಲಸ ಮಾಡಿದೆ ತುಂಬ ರೆಸ್ಟ್ ಮಾಡಿದ್ವಿ ಅಂತಂದರೆ ನಮಗೆ ದೇಹಕ್ಕೇ ಒಂದು ಸ್ವಲ್ಪ ಆರಾಮ್ ಕೊಟ್ಟಂಗೆ ಆಗುತ್ತೆ, ಮತ್ತು ನಾವು ನೀಟಾಗಿ ಎಲ್ಲ ಕೆಲಸಗಳು ಮಾಡ್ಕೊಬೋದು ಅನ್ನೋ ಒಂದು ನನ್ನ ಮೈಂಡ್ ಸೆಟ್ ಇದೆ. ಹಾಗಾಗಿಯೇ ನಾನು ಯಾವುದೇ ಕೆಲಸಗಳನ್ನ ನಾನು ಮಾಡೋಕ್ಕೆ ಹೋಗಲ್ಲ, ಎಲ್ಲ ಹಾಗೆ ಇಟ್ಬಿಟ್ಟಿರ್ತೀನಿ. ನಾನು 5 ಡೇಸ್ ಆದಮೇಲೆ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೊತೀನಿ. ನಾನು ಎಲ್ಲ ಕೆಲಸನೂ ಮಾಡ್ತಿದ್ದೆ ಅಂದರೆ ಭಾರ ಎತ್ತೋದಾಗಲಿ ಈ ಕೆಲಸಗಳನ್ನೆಲ್ಲ ನಾನು ಮಾಡ್ತಿದ್ದೆ. ಒಂದು ಇಂಟರ್ನೆಟಲ್ಲೋ ಮ್ಯಾಗ್ಝಿನಲ್ಲೋ ತುಂಬ ದಿನಗಳಿಂದೆ ಒಂದು ಇನ್ಫಾರ್ಮೇಷನ್ ನೋಡಿದೆ, ಹಿಂದಿನ ಕಾಲದಲ್ಲಿ ನಾವು ಈ ರೀತಿ ಈ ಟೈಮ್ಗಳಲ್ಲೆಲ್ಲ ದೊಡ್ಡವರು ನಮಗೆ ಒಂದು ತಟ್ಟೆ ಆಗಲಿ ಚಂಬ ಆಗಲಿ ಕೊಟ್ಬಿಟ್ಟು ಒಂದು ಸೈಡ್ಗೆ ಯಾಕೆ ಕೂರಿಸ್ತಿದ್ರು ಅನ್ನೋ ಒಂದು ರೀಸನ್ನು ನನಗೆ ಗೊತ್ತಾಯಿತು ಅವಾಗ. ಏನು ಅಂತಂತಂದರೆ ಆ ಟೈಮಲ್ಲಿ ಅವರು ವೀಕ್ ಆಗಿರ್ತಾರೆ, ರೆಸ್ಟ್ ಮಾಡಲಿ, ಯಾವುದೇ ಕೆಲಸ ಮಾಡಬಾರ್ದು, ಅವ್ರದ್ದು ದೇಹಕ್ಕೆ ರೆಸ್ಟ್ ಇರಲಿ ಅನ್ನೋದಕ್ಕೋಸ್ಕರ ಅವ್ರು ಆ ರೀತಿ ಮಾಡ್ತಿದ್ರು ಅಂತಂದ್ಬಿಟ್ಟು ನನಗೆ ಗೊತ್ತಾಯಿತು. ಅವತ್ತಿಂದ ನಾನು ಅಷ್ಟೇ ಫುಲ್ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ನಾನು ಇವಾಗ ನೈಟ್ಗೆ ಮೂಲಂಗಿ ಸಾಂಬಾರು, ಮುದ್ದೆ ಮತ್ತು ಒಂದು ಮಾವಿನಕಾಯಿ ಇತ್ತು ಸೈಡ್ಗೆ ಅಂತಂದ್ಬಿಟ್ಟು ಮಾವಿನಕಾಯಿ ತಿನ್ಕೊಂಡ್ವಿ. ಈಗ ಕಿಚನ್ ಎಲ್ಲ ಆಲ್ಮೋಸ್ಟ್ ನಾನು ಯಾವತ್ತೂ ಅಷ್ಟೇ ಎಂಥ ಟೈಮಲ್ಲೂ ನಾನು ಕಿಚನ್ನ ಕ್ಲೀನ್ ಮಾಡೇ ಮಾಡ್ಕೊತೀನಿ, ಯಾಕಂದರೆ ನಮಗೆ ಆ ಪಾತ್ರೆಗಳನ್ನೆಲ್ಲ ಹಾಗೆ ಬಿಟ್ಟರೆ ಅದರಿಂದ ಆ ಶಿಂಕಿಂತ ಜಳೆಗಳು ಬರೋದಾಗಲಿ ಹಿಂಗೆಲ್ಲ ಆಗುತ್ತೆ. ನಾನು ಆದಷ್ಟು ಟ್ರೈ ಮಾಡೇ ಮಾಡ್ತೀನಿ, ಕಿಚನ್ ಕ್ಲೀನ್ ಮಾಡಿನೇ ನಾನು ಎವ್ರಿ ಡೇ ಮಲಗೋದು. ಪಾತ್ರೆಗಳನ್ನೆಲ್ಲ ಉಜ್ಜಿ ನಾನು ಯುಟಿಲಿಟಿಯಲ್ಲಿ ಇಟ್ಬಿಡ್ತೀನಿ, ಯಾಕೆಂದರೆ ಅಲ್ಲೆಲ್ಲ ನೀರೆಲ್ಲ ಡ್ರೈ ಆಗಿ ಮಾರ್ನಿಂಗ್ ಎದ್ದಾದಮೇಲೆ ಆರಾಮಾಗಿ ನಾನು ಜೋಡಿಸ್ಕೋಬೋದು ಅಂತ. ಅದಾದಮೇಲೆ ನಾನು ನೆಕ್ಸ್ಟು ಗ್ಯಾಸ್ ಸ್ಟೋವ್ನ ಒರೆಸ್ಕೊತೀನಿ. ನಾವು ಬೆಳಗ್ಗೆಯಿಂದ ನೈಟ್ವರೆಗೂ ಅಡುಗೆಗಳೆಲ್ಲ ಮಾಡಿರ್ತೀವಿ, ಅದ್ರ ಮೇಲೆ ಎಣ್ಣೆ ಅದು ಇದು ಎಲ್ಲ ಚೆಲ್ಲಿರುತ್ತೆ. ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳೋದ್ರಿಂದ ನಾನು ಗ್ಯಾಸ್ ಸ್ಟೋವ್ನು ಒರೆಸ್ಕೊಂಬಿಡ್ತೀನಿ, ಮತ್ತು ಶಿಂಕ್ನು ಅಷ್ಟೇ. ಡೈಲಿ ನೈಟ್ ನಾನು ಈ ರೀತಿ ಈ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ.
ಮನೆಯಲ್ಲಿ ಮೇಯ್ನ್ ಆಗಿ ಕಿಚನ್ ಒಂದು ಕ್ಲೀನಾಗಿತ್ತು ಅಂತಂದರೆ, ಕಿಚನ್ ಕೌಂಟರ್ ಟಾಪ್ ಕ್ಲೀನಾಗಿತ್ತು ಅಂತಂದರೆ ಮನೆಯೆಲ್ಲ ನೀಟಾಗಿ ಕಾಣ್ತಾ ಇರುತ್ತೆ. ಅದಕ್ಕೆ ಫಸ್ಟು ನಾನು ಕಿಚನಲ್ಲಿ ಪಾತ್ರೆಗಳು ಅವೆಲ್ಲ ಇಡೋದಕ್ಕೆ ನಾನು ಇಷ್ಟಪಡಲ್ಲ. ಅದಾದಮೇಲೆ ಅದೆಲ್ಲ ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊತೀನಿ, ಮತ್ತು ಹಾಫ್ ವಾಲ್ ಮತ್ತು ವಾಲಲ್ಲಿ ನನಗೆಷ್ಟು ಅಟ್ಕುತ್ತೋ ಅಷ್ಟನ್ನು ನಾನು ಒರೆಸ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ, ಅಷ್ಟನ್ನ ಒರೆಸ್ಬಿಡ್ತೀನಿ ನಾನು. ಈ ರೀತಿಯಾಗಿ ಮಂತಲ್ಲಿ 5 ಡೇಸ್ ಮಾರ್ನಿಂಗಿಂದ ನೈಟ್ವರೆಗೂ ನನ್ನ ಮನೆ ಕೆಲಸಗಳನ್ನ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.